ಪ್ರಯಾಣಿಕರೊಂದಿಗೆ ಅಚ್ಚ ಕನ್ನಡ ಮಾತನಾಡುವ ಮೂಲಕ ಭಾಷೆಯ ಸವಿಯನ್ನು ಎಲ್ಲೆಡೆ ಪಸರಿಸುವ ಮಹತ್ತರ ಕಾರ್ಯವನ್ನು ಆಟೋ ಚಾಲಕರು ಜವಾಬ್ದಾರಿಯುತವಾಗಿ ಮಾಡುತ್ತಿದ್ದಾರೆ ಎಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಂತರ್ಗೌಡ ಹೇಳಿದರು. ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಸಾರಿಗೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕನ್ನಡ ಭಾಷೆಯ ಬಗ್ಗೆ ವಿಶೇಷ ಅಭಿಮಾನ ಹೊಂದಿರುವ ಆಟೋ ಚಾಲಕರು ಪ್ರವಾಸಿಗರೊಂದಿಗೆ ಕನ್ನಡದಲ್ಲೇ ಮಾತನಾಡುವ ಮೂಲಕ ಭಾಷೆಗೆ ಒತ್ತು ನೀಡಿದ್ದಾರೆ. ಕನ್ನಡ ರಾಜ್ಯೋತ್ಸವ ಆಚರಣೆ ಕೇವಲ ನವೆಂಬರ್ಗೆ ಸೀಮಿತವಾಗದೆ ನಿತ್ಯೋತ್ಸವವಾಗಬೇಕು ಎಂದರು. ಒಂದು ಕೆಆರ್ಡಿಸಿ ಅಂತ ಒಂದು ಪಟ್ಟಿ ಸೇರಿಸಿದೀವಿ, ಅದು ನೋಡೋಣ. ಲ್ಯಾಂಡ್ ಅಕ್ವಿಸಿಷನ್ ಒಂದು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅದು ಕಾನೂನು ರೀತಿಯಲ್ಲಿ ನಿಮ್ಮ ಹತ್ರನೇ ಬರ್ಬೋದು ಆ ಫೈಲ್. ನಾವು ಹೇಳಿದಾಗ ಆ ಚರ್ಚೆ ಮಾಡಿ ಹೇಳ್ದಂಗೆ 8 ಕಿಲೋಮೀಟರ್ ನಮ್ಮವ್ರಿಗೆ ಅನುಕೂಲ ಆದರೆ ಪೆಟ್ರೋಲ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು, ಆಮೇಲೆ ಬೈಪಾಸ್ ಆ ಕಡೆನೇ ಬರ್ಬೋದು ಅಂತ ಸ್ವಲ್ಪ ಚರ್ಚೆಗಳು ನಡೀತಾ ಇದೆ. ಅದರಿಂದ ಅದೊಂದು ಸ್ವಲ್ಪ ಓವರ್ಲ್ಯಾಪಿಂಗ್ ಆಗ್ದಂಗೆ ನೋಡ್ಕೊಳಕ್ ನಾವು ಅಂದ್ರೆ ಒಂದೊಂದು ತೀರ್ಮಾನ ಮಾಡೋಣ. ನಮ್ಗೆ ಸಿಕ್ಕಿದೆ 5-6 ತಿಂಗಳಿಗ ಒಂದೇ ದಿವಸದಲ್ಲಿ ಇಡೀ ಫಾರಿನ್ ನ ಸಿಂಗಾಪುರ್ ಕಟ್ಲಿಕ್ಕೆ ನನಗೂ ಆಸೆ, ಮತ್ತೆ ಒಂದೇ ದಿವಸ ಎಲ್ಲ ಕೆಲಸಗಳಾಗೋದಿಲ್ಲ. ತಾಳ್ಮೆ ನೀವೇ ಇಂದ್ರಾ ಕ್ಯಾಂಟೀನ್ ಆಗಿದೆ, ಡಿಪೋನೂ ಆಗಿದೆ, ಬೇರೆ ಬೇರೆ ರೀತಿಯಲ್ಲಿ ನಾವು ಕುಶಾಲನಗರದಲ್ಲಿ ಅಭಿವೃದ್ಧಿ ಮಾಡಕ್ಕೆ ನಿಮಗೆ ನಮಗೆ ಈ ಕಡೆ ಪರಿಸ್ಥಿತಿ ಅಂತಂದ್ರೆ ಕುಶಾಲನಗರ ಮಾಡಿದ್ರೆ 1000 ರೂಪಾಯಿ ಬೈತಾರೆ, ನನಗೆ 1000 ರೂಪಾಯಿ ಮಾಡಿದ್ರೆ ಮಡಿಕೇರಿ ಬೈತಾರೆ. ಮೂರು ತಾಲೂಕು ಅಂದ್ರೆ ಈಕ್ವಲ್ ಆಗಿ ಒಂದೊಂದಾಗಿ ಎಲ್ಲರೂ ಒಂದಂತ ನೋಡಿಕೊಂಡು ನನ್ನ ಜವಾಬ್ದಾರಿಯಾಗಿ ತಗೋಬೇಕು, ಮುಂದೆ ತಗೊಂಡು ಹೋಗ್ಬೇಕಾಗತ್ತೆ. ಕುಶಾಲನಗರದಲ್ಲಿ ನೀವು ಹೇಳ್ದಂಗೆ ಜನಸಂಖ್ಯೆನೂ ಜಾಸ್ತಿ, ಹೊರಗಡೆ ಬರೋಂಥವ್ರು ಜಾಸ್ತಿ, ಆಟೋಸು ನೀವು ಹೇಳ್ದಂಗೆ ತಾಳ್ಮೇಲೆ ಓಡಿಸೋದು ಕಲೀರಿ. ಯಾಕೆಂತಂದ್ರೆ ನಾನು ನೋಡಿದ್ದೀನಿ ಹುಡುಗರನ್ನ ಬರ್ರ ಅಂತ ಹೋಯ್ತಾ ಇರ್ತಾರೆ. ಒಂದು ಸ್ವಲ್ಪ ಸೇಫ್ಟಿನೂ ಪ್ರಿಕಾಷನ್ ಹಾಕಿ ಇಟ್ಕೊಳ್ಳಿ. ಯಾಕಂತಂದ್ರೆ ನೀವು ಕೆಲವು ಟೈಮಲ್ಲಿ ನನಗೆ ಗೊತ್ತಿರಂಗೆ ಪೇಷಂಟ್ಸ್ ಇರ್ಬೋದು, ಆಕ್ಸಿಡೆಂಟ್ ವಿಕ್ಟಿಮ್ಸ್ ಇರ್ಬೋದು, ಫಸ್ಟ್ ಬರೋದು ಸೀನ್ ಅಲ್ಲಿ ನೀವೇನೆ. ಎಲ್ಲರೂ ಬೇರೆಯವ್ರ ಮೊಬೈಲ್ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಒಂದು ಯಾರಾದ್ರೂ ಕಷ್ಟದಲ್ಲಿ ಇದ್ದಾಗ ನಮ್ಮ ಆಟೋ ಸಿಬ್ಬಂದಿಗಳೇ ಆ ಧೈರ್ಯ ಮಾಡ್ತಾರೆ, ಅದಕ್ಕೆ ಯಾವಾಗಲೂ ನಾವು ಋಣಿ ಆಗಿರ್ತೀವಿ. ಬೇರೆ ವಿಚಾರದಲ್ಲಿ ನಾಗೇಂದ್ರ ನಾವು ನೀವೆಲ್ಲರೂ ಸೇರಿಕೊಂಡು ನಿಮ್ಮ ಮಾರ್ಗದರ್ಶಿಯಾಗಿ ಊರಿನ ಅನುಕೂಲ ಅಂತ ಕೆಲಸ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ. ಕನ್ನಡ ಅಭಿಮಾನಿಗಳೇ, ಬರೀ ಒಂದೇ ದಿವಸ ಕನ್ನಡ ರಾಜ್ಯೋತ್ಸವ ಆಚರಿಸೋದಲ್ಲ, 365 ದಿವಸ ವರ್ಷ ಪೂರ್ತಿ ನಾವು ಕನ್ನಡ ರಾಜ್ಯೋತ್ಸವ ಆಚರಿಸ್ಬೇಕು. ನಮ್ಮ ಹೆಮ್ಮೆ ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಿನ ಕೂತಿರೋದೇನು ಕೇಳಿ, ಕನ್ನಡ ಭಾಷೆಯಿಂದನೆ ಮಾತ್ರ ಅಂತ ನಾವು ಹೇಳ್ತಾ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಕನ್ನಡ ಭಾಷೆಯನ್ನು ಹೆಚ್ಚು ಬಳಸೋದ್ರಿಂದ ಭಾಷೆ ಅಭಿವೃದ್ಧಿ ಹೊಂದುತ್ತದೆ. ಅನ್ಯ ಭಾಷೆಯ ವ್ಯಕ್ತಿಗಳ ಜೊತೆ ಕನ್ನಡದಲ್ಲೇ ಮಾತನಾಡುವ ಪ್ರವೃತ್ತಿ ರೂಢಿಸಿಕೊಳ್ಳಬೇಕು. ಆಟೋ ಚಾಲಕರು ಮತ್ತು ಮಾಲೀಕರ ಕನ್ನಡ ಪ್ರೇಮ ಅನನ್ಯ ಎಂದು ಬಣ್ಣಿಸಿದ್ರು. ಇವತ್ತು ಆಟೋ ಚಾಲಕರ ಸಂಘಕ್ಕೆ ನೀವು ಬಂದಿದ್ದೀರಿ, ಸರಿಸುಮಾರು 2000 ಆಟೋಗಳಿದೆ ಅಂತ ಹೇಳಿ ನಮ್ಗೆ ಗೊತ್ತಿದೆ. ನಮ್ಗೆ ಸೊ ಇಡೀ ಜಿಲ್ಲೆಯಲ್ಲೇ ಅತ್ಯಂತ ದೊಡ್ಡ ಸಂಖ್ಯೆಯ ಆಟೋಗಳಿರುವಂಥದ್ದು ಮತ್ತು ಆಟೋ ಚಾಲನೆಯನ್ನೇ ಅವಲಂಬಿಸಿರುವಂತ ಕುಟುಂಬಗಳಿರೋದು, ಅದು ಚಾಲಕರಿರ್ಬೋದು ಅಥವಾ ಮೆಕ್ಯಾನಿಕ್ಗಳಿರ್ಬೋದು, ಬೇರೆ ಬೇರೆ ವರ್ಗದವರು ಇರ್ಬೋದು, ಅದು ಪೂರಕವಾದಂಥ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡೋರು ಇರ್ಬೋದು, ಇದೆಲ್ಲವನ್ನು ಹೋಲಿಕೆ ಮಾಡಿದಾಗ ಆಟೋ ಚಾಲನೆ ಕುಶಾಲನಗರದ ದೊಡ್ಡ ಉದ್ದಿಮೆ, ದೊಡ್ಡ ಉದ್ಯಮವನ್ನು ತಂದುಕೊಟ್ಟಿದೆ, ದೊಡ್ಡ ಸಂಸಾರವನ್ನು ಕಟ್ಕೊಟ್ಟಿದೆ. ಹಾಗಾಗಿ ಇದಕ್ಕೊಂದು ಬಹಳ ಮಹತ್ತರವಾದ ಪಾತ್ರ ಕುಶಾಲನಗರದಲ್ಲಿ ಖಂಡಿತ ಇದೆ. ಇವತ್ತು ಆಟೋ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕನ್ನಡ ಏನಾದರೂ ಉಳಿದಿದ್ರೆ ಭವಿಷ್ಯ ಅದನ್ನು ಪದೇ ಪದೇ ನಾವೆಲ್ಲ ಕಡೆ ಹೇಳ್ತೀವಿ, ಇಡೀ ರಾಜ್ಯದಾದ್ಯಂತ ಹೇಳ್ತೀವಿ. ಆ ಭಾಷಿಗರು ಅದು ಉಳಿದಿದ್ರೆ ಆಟೋ ಚಾಲಕರಿಂದ ಆಡು ಭಾಷೆಗಳಲ್ಲಿ ಮಾತಾಡ್ತೀವಿ, ನಿಮ್ಮತನವನ್ನು ಪ್ರದರ್ಶನ ಮಾಡ್ತೀವಿ. ಹುಬ್ಬಳ್ಳಿಗೆ ಹೋದಾಗ ಹುಬ್ಬಳ್ಳಿ ಭಾಷೆಯವರು ಮಾತಾಡ್ತಾರೆ, ಮಂಗಳೂರು ಹೋದಾಗ ಮಂಗಳೂರಿಗರು ಅವರ ಭಾಷೆಯಲ್ಲಿ ಅವರ ಶೈಲಿಯಲ್ಲಿ ಮಾತಾಡ್ತಾರೆ. ಕೊಡಗಿನ ಮಂದಿ ನಾವು ಕನ್ನಡವನ್ನು ಕೂಡ ಹಾಗೆ ಮಾತಾಡ್ತೀವಿ. ಸೊ ನಮ್ಮಗಳ ಮೂಲಕ ಕನ್ನಡ ಪರಿಚಯ ಆಗ್ತಾ ಹೋಗ್ತದೆ. ಹೊರ ರಾಜ್ಯದವರಿಗೆ, ಹೊರ ಪ್ರದೇಶದವರಿಗೆ ಎಲ್ಲರೂ ಕೂಡ ಕನ್ನಡವನ್ನು ಪರಿಚಯಿಸೋದೆ ನೀವು, ಕನ್ನಡವನ್ನು ಪರಿಚಯಿಸ್ತೀರಿ. ನಮ್ಮ ರಾಜ್ಯೋತ್ಸವ ಪ್ರಯುಕ್ತ ಆಯೋಜಿಸಿದ್ದ ಆಟೋ ಅಲಂಕಾರ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಹಾಸನದ ಮೋಹನ್ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಶಾಸಕ ಮಂತರ್ಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ
ಸಂದರ್ಭ ಪುರಸಭೆ ಸದಸ್ಯ ಶೇಖ್ ಹಲಿಮುಲ್ಲಾ, ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಕೃಷ್ಣ ದರ್ಶನ್, ವಕೀಲ ನಾಗೇಂದ್ರ ಬಾಬು, ಕಾಂಗ್ರೆಸ್ ಮುಖಂಡರಾದ ಶಿವಶಂಕರ್, ಕಿರಣ್ ಕುಮಾರ್, ದಾಮೋದರ್, ಸಜಿ, ರಂಗಲಕ್ಷ್ಮಿ ಆಟೋಮೊಬೈಲ್ಸ್ ಮಾಲೀಕ ತೇಜಸ್, ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಉಪಾಧ್ಯಕ್ಷ ಯೋಗೇಶ್, ದೇವರಾಜ್, ಗಣೇಶ್, ಮಹದೇವಗೌಡ, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಗೌಡ, ಖಜಾಂಚಿ ಮುನೀರ್, ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಮಾಜಿ ಅಧ್ಯಕ್ಷರಾದ ಮೋಹನ್, ಚಂದ್ರು ಮತ್ತಿತರರು ಹಾಜರಿದ್ದರು.